ಏನು ಏನ್ ಸರ್ಕಸ್, ಯಾವ ತರ ಸರ್ಕಸ್ ಅಂತ ಹೇಳಿ? ಇಲ್ಲ ಇಲ್ಲ, ಒಂದ್ ನಿಮಿಷ, ವಾಟ್ ಇಸ್ ಸರ್ಕಸ್? ಯಾವುದು ಪ್ರಚಾರ ಮಾಡ್ಕೊಳ್ಳ, ಯಾರು ನೀವು ಹೇಳಿದ್ರೆ ಯೋಗ ಧಾರವಾಡ ಮಾಡ ಸರಿ, ಅದು ಒಪ್ಪಂತೀವಿ. ಆದರೆ ಬೇರೆಯವರು ಸರಳವಾಗಿ ಮೊದಲು ಸರಿ ಗೊತ್ತು, ಈಗ ನೀವು ಹೋಗಿರಿ ಅರ್ಪಣೆಗೆ, ಲತಾ ಅವರು ಅವರ ತಂದೆ ಹೆಸರಿಂದಲೇ ಗೆದ್ಬಿಟ್ರು. ನಾನು ಉತ್ತರ ಕೊಡ, ಇಲ್ಲ ಇಲ್ಲ ಒಂದ್ ನಿಮಿಷ, ಅಲ್ಲ ಒಂದ್ ನಿಮಿಷ, ಒಂದ್ ನಿಮಿಷ. ಒಬ್ಬ ಮಹಿಳೆ ಲತಾ ಮಲ್ಲಿಕಾರ್ಜುನ್ ಅವರು, ಅವ್ರ ತಂದೆ ಹೆಸರು, ಅವ್ರ ತಂದೆ ಇಲ್ಲ ಎಂಕೆ ಪ್ರಕಾಶ್ ಅವರು, ಅವ್ರು ಗೆದ್ದರು, ಇಂಡಿಪೆಂಡೆಂಟ್ ಗೆದ್ದರು. ಅಂದ್ರೆ ಇವತ್ತು ಬಂಗಾರಪ್ಪ ಮತ್ತು ರಾಜ್ಕುಮಾರ್ ಅಂಬುದು ದೊಡ್ಡ ಶಕ್ತಿಗಳು ಕರ್ನಾಟಕದಲ್ಲಿ, ಒಂದು ರಾಜಕಾರಣದಲ್ಲಿ, ಒಂದು ಸಿನಿಮಾದಲ್ಲಿ. ಅಂದ್ರೆ ಇವತ್ತು ನೀವು ಇದೆ, ನಾನು ಉತ್ತರ ಕೊಡ್ತೇನೆ. ಅಂದ್ರೆ ಬಹಳ ಸರಳವಾಗಿದೆ ಅಂತ ನನ್ನ ಅಭಿಪ್ರಾಯ ಹೇಳ್ತಾರೆ. ನಾನು ಗೀತಕ್ಕೆ ಎಷ್ಟು ಆಗ್ಬಾರ್ದು ಅಂತ ಹೇಳ್ತೇನೆ. ನಾವು ಇಲ್ಲ ಇಲ್ಲ ಕರೆಕ್ಟ್, ನೀವು ಹೇಳಿದ್ದು ಹಂಗೆ ಹೇಳ್ತೇನೆ. ನಾನು ಹೇಳಿದಂದ್ರೆ ಯಾವುದೇ ವಿಷಯ ಸರಳ ಅಲ್ಲ. ಈ ನೇಮ್ ಇದ್ದ ತಕ್ಷಣ ಸರಳ ಅಂತ ಅನ್ಕೋಬಾರ್ದು. ಅವ್ರ ಹೆಸರಿಗೆ ಧಕ್ಕೆ ಬರೋದ ರೀತಿಯಲ್ಲಿ ನಾವು ಮಾಡ್ಕೋಬೇಕಷ್ಟೇ ಅಲ್ವಾ? ಈಗ ಅವ್ರ ಹೆಸರು ಇದೆ ಅಂದ್ಬಿಟ್ಟು ಹೋಗಕ್ಕಾಗುತ್ತಾ? ಇಲ್ಲ ಇದೆ, ಅದನ್ನ ಅದನ್ನ ಹೆಂಗದೆ ಅದನ್ನ ಆಶೀರ್ವಾದ ತರ ತಗೊಂಡು ನಾವ್ ಏನ್ ಕೆಲಸ ಮಾಡ್ಬೇಕು ಅದ್ ಮಾಡ್ಲೇಬೇಕು. ಅದು ನ್ಯಾಯವಾಗಿ ಮಾಡ್ಬೇಕು, ಯಾಕಂದ್ರೆ ಅದು ಅವ್ರಿಗೆ ಧಕ್ಕೆ ಬರಬಾರ್ದು, ಅವ್ರ ಹೆಸರು ಧಕ್ಕೆ ಬರಬಾರ್ದು, ನಮ್ಮ ತಂದೆಗಾಗ್ಲಿ ಇಲ್ಲ ಗೀತೋರ್ ತಂದೆಗಾಗ್ಲಿ ಆ ಹೆಸರು ಧಕ್ಕೆ ಬರಬಾರ್ದು. ಈಸಿಯಾಗಿ ಗೆದ್ಬಿಡ್ಬೋದು, ರೈಟ್? ಈಗ ಒಂದು ಒಂದು ನೀವು ಇಷ್ಟೊಂದು ಸರ್ಕಸ್ ನಾವು ಮಾಡ್ತಾ ಇಲ್ಲಲ್ಲ ಸರ್ಕಸ್, ಇವ್ರು ಬಂದು ಅಭಿಮಾನದಿಂದ ಸಹಕಾರ ಮಾಡೋದು ಸರ್ಕಸ್ ಆಗ್ತಾರೆ. ಒಂದು ನಿಮಿಷ, ಅಲ್ಲ ಅಲ್ಲ ಅಸೋಸಿಯೇಷನ್ ಅಲ್ಲ, ನಾವು ಈವನ್ ಗೀತಾ ಎಸ್ ಈಸಿಗೆ ಅಲ್ಲ ಈಸಿಯಾಗೆ ನಾವು ಗೆಲ್ತಾ ಇರೋದು. ಆಮೇಲೆ ಒಂದು ನಿಮಿಷ, ಈಗ ಹಂಗಾದ್ರೆ ಬಿ ಜೆ ಪಿ ಅವರಿಗೆ ಮಹಾರಾಜರೇ ಬೇಕಾಗಿತ್ತ? ಅಲ್ಲ, ಬಿ ಜೆ ಪಿಗೆ ಮಹಾರಾಜರೇ ಬೇಕಾಗಿತ್ತ? ನಾನು ರಾಜಕೀಯ ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ. ಅಷ್ಟೊಂದು ಸರ್ಕಸ್ ಮಾಡಬೇಕಾಗಿತ್ತ? ನಾನು ಅದಕ್ಕೆ ಹೇಳೋದು, ಸಿ ಯಾರೋ ಒಬ್ಬರು ಸೇವೆ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿದಾಗ ಅವ್ರು ಕೆಲಸ ಮಾಡ್ತಾರೆ, ಕೆಲವ್ರು ಸೋತ ಮೇಲೆ ಕಂಟಿನ್ಯೂ ಮಾಡ್ತಾರೆ, ಕೆಲವ್ರು ಮಾಡೋದಿಲ್ಲ ಅಂತಕ್ಕಂಥದ್ದು ಒಂದು ಭಾವನೆ ಮೇಲೆ ನೀವು ಹೇಳಿದ್ರು. ಕೆಲವ್ರು ಮಾಡಿದ್ರೂ ಹೇಳ್ಕೊಳ್ಳಲ್ಲ, ಹೇಳ್ಕೊಳ್ತಾರೆ. ಆಮೇಲೆ ನೀವು ಅಂದ್ಕೊಂಡಂಗೆ ಭಾಳ ದೊಡ್ಡ ಪ್ಲಾಟ್ಫಾರ್ಮ್ ಇಟ್ಕೊಂಡು ನಮ್ಮ ತಂದೆಯವರೇ ಸೋತ್ರಲ್ರಿ ಲಾಸ್ಟಿಗೆ, ಎಲ್ಲ ಸಹಕಾರ ಮಾಡಿ ಇವತ್ತು ಕೂಡ ನೆನ್ಪು ಮಾಡ್ಕೊಳ್ತೀರಿ. ಸಾರಾ ಗೋವಿಂದರ್ ಒಂದ್ ನಿಮಿಷ, ಈಗ ಗೊತ್ತಾಯ್ತ ಕಾರಣ? ಲೆಟ್ ಅಸ್ ಟಾಕ್ ಅಬೌಟ್ ಇಟ್. ನೋ, ಮಾತಾಡೋಣ, ಭಾಳ ಚೆನ್ನಾಗಿದೆ ಅದು. ನಾನು ಹೇಳ್ತೀನಿ, ಯಾರು ಸೋಲಿಸಿದ್ರಲ್ಲ ಅವ್ರನ್ನ, ಏನು ಸಾಧನೆ ಅಂತೇಳಿ ಅದಕ್ಕೆ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದ್ದು. ಬಂಗಾರಪ್ಪ ಅವರು ಅದಕ್ಕೆ, ನಾನು ಯಡಿಯೂರಪ್ಪರು ಸೋತಿದ್ರು, ಈಶ್ವರಪ್ಪರು ಸೋತಿದ್ರು. ನಾನು ಹಂಗೆ ರಾಮಕೃಷ್ಣ ಹೆಗಡೆ ಇರೋರನ್ನ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ದರು, ಒಬ್ಬ ಬೆಲ್ಲ ಮಾರೋರು ಸೋಲಿಸಿದ್ರು, ಆ ಬಾಗಲಕೋಟೆ. ಸರಿ, ಅದಕ್ಕೆ ಹೇಳಿದ್ದು, ಯಾ ಸಿದ್ದು ನಮ್ಗಡ ಇವ ಪಾಪ ಅಲ್ಲಿ ಇಲ್ಲ ಇವಾಗ, ಅವ್ರದ್ದು ಮಗ ಆನಂದ್ ಅಂತ ಇದ್ದಾರೆ, ಅವ್ರು ಮೊನ್ನೆ ಸೋತರು. ಸೊ ಚುನಾವಣೆನ ಗೆದ್ದ ತಕ್ಷಣ ಅವನು ಒಳ್ಳೆಯವನು, ಸೋತವರೆಲ್ಲ ಕೆಟ್ಟವರು ಅಂದ್ಕೊಳಕ್ಕೆ ಹೋಗಬೇಡಿ. ದಟ್ ಈಸ್ ರಾಂಗ್. ನಾನು ಕೆಟ್ಟವನಾಗ್ಬಿಟ್ಟಿದ್ದಿದ್ರೆ ಇವತ್ತು ಇನ್ನೋ ನನ್ನ ಲೀಡ್ ಎಷ್ಟು ಗೊತ್ತಾ ನಿಮಗೆ? ನಾನು 5 ದಿವಸ ಮಾತ್ರ ನನ್ನ ಕಾನ್ಸ್ಟಿಟ್ಯೂನ್ಸಲ್ಲಿ ಇದ್ದಿದ್ದು, ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿದ್ದೆ, 13 ದಿವಸ ನಾನು ಸ್ಟೇಟ್ ಟೂರ್ ಮಾಡಿದೆ. ಅದೇ ಅವ್ರು ಹೇಳ್ತಾ ಇರೋದು, ನೀನು ಸ್ಟೇಟ್ ಟೂರ್ ಮಾಡಬೇಡಪ್ಪ ಗೀತಕ್ಕನ ಜೊತೆಗೆ, ಭಯ ಗೌರವ ಪ್ರೀತಿ ಎಷ್ಟು ಗೊತ್ತಾ? 45,450 ಓಟಲ್ ಲೀಡಲ್ಲಿ ಗೆದ್ದಿದ್ದು, ನಾನು ಲೀಡಲ್ಲಿ ಗೆದ್ದು. ಅದಕ್ಕೆ ಹೇಳೋದು, ಅದಕ್ಕಿಂತ ಬರೀ 60,000 ನಾನು ತೊಗೊಂಡಿದ್ದು ಓಟು. ಅದು ಚುನಾವಣೆ ಅವತ್ತು ವಾತಾವರಣ ಎಲ್ಲ ಇರುತ್ತೆ. ಈಗ ಆಸ್ ವಿ ಆರ್ ಟಾಕಿಂಗ್ ಶಿವಮೊಗ್ಗದಲ್ಲಿ ಪ್ರಧಾನಮಂತ್ರಿಗಳು ಬಂದು ಭಾಷಣ ಹೊಡಿತಾ ಇದ್ದಾರೆ. ಇನ್ನು ನಡೆಯೋದಿಲ್ಲ ಅದು, ಅದು ನಡೆಯೋದಿಲ್ಲ. ಎಲ್ಲ ಕಿತ್ಕೊಂಡು ಹೋದ್ರು ರೋಡಲ್ಲಿ, ಹಂಗೆ ತೇಲ್ಕೊಂಡು ಹೋಯ್ತು ಅದು. ಅದೇ ಅಲ್ಲ, ತೇಲ್ಕೊಂಡು ಹೋಯ್ತು ಅದು, ಅದು ಹೋಯ್ತು ಅದು. ಅದಕ್ಕೆ ನಾನು ಹೇಳೋದು, ಪಾಪ ಇಲ್ಲಿ ಪಾಪ ಪಕ್ಷಾತೀತವಾಗಿರೋದ್ರಿಂದ ಅಫ್ಕೋರ್ಸ್ ಶಿವಣ್ಣ ಗೀತಕ್ಕ ಅವ್ರ ಎದುರುಗಡೆ ನಾನು ಏನು ಬೇಕಾದ್ರೂ ಭಾಷಣ ಮಾಡ್ಬೋದು. ಪಾಪ ಸ್ನೇಹಿತರು ಇರ್ತಾರೆ, ಅವರೆಲ್ಲರೂ ಕೂಡ ಪ್ರೊಡ್ಯೂಸರ್ ಅಂದಾಗ. ಆ್ಯಂಡ್ ಐ ವಿಲ್ ಟೆಲ್ ಯು ಒನ್ ಥಿಂಗ್, ಫಿಲಮ್ ಇಂಡಸ್ಟ್ರಿಯಿಂದ ಪೊಲಿಟಿಷಿಯನ್ ಬೇಕು, ನಾನು ಒಬ್ಬನೇ ಸಾಲ್ತಾ ಇಲ್ಲ. ಆಮೇಲೆ ನಾನು ದಯವಿಟ್ಟು ಫಿಲಮ್ ಇಂಡಸ್ಟ್ರಿ ಧ್ವನಿಯಾಗಿ ಅಂಥೇಳಿ ನಮ್ಮ ಸ್ನೇಹಿತರು ಹೇಳಿದರು, 100% ನಾನು ನಿಮ್ಮ ಧ್ವನಿಯಾಗಿರ್ತೀನಿ. ಏನು ಗೊತ್ತಾ, ನೀವು ಇನ್ನೂ ಕೇಳೇ ಇಲ್ಲ ನನಗೆ, ನೀವು ಕೇಳಕ್ಕೆ ಸ್ಟಾರ್ಟ್ ಮಾಡಿ ನಾನು ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಂ, ಅಲ್ಲ ಈಗ 8 ತಿಂಗಳು ನೀವು ಏನು ಕೇಳಲೇ ಇಲ್ಲ, ನಮಗೆ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ದಾರೆ ಅಂತೇಳಿ ನಮ್ಮನ್ನ ಡಿಮೋಷನ್ ಮಾಡಿಬಿಟ್ರೆ ಏನು ನೀವು? ಸಾರಿ, ಹಾಂ ಹಲೋ, ಮಾಡ್ಬೋದು ಆ ಥರ. ಈಗಿಂದನೂ ಕೂಡ ಸರ್ಕಾರ ಯಾವತ್ತೂ ಕೈ ಬಿಟ್ಟಿಲ್ಲ. ಒಟ್ಟಿಗೆ 2016 ಸಿದ್ದರಾಮಯ್ಯ ಅವರು ಮಾಡಿದ ಕೆಲಸ, 150 ಸಿನಿಮಾ ಸಬ್ಸಿಡಿ ಕೊಟ್ಟರು. ಯಾವತ್ತೂ ಯಾವಾಗಲೂ ಚಿತ್ರರಂಗದ ಪರವಾಗಿ ಯಾವತ್ತು ಕಾಂಗ್ರೆಸ್ ಸರ್ಕಾರ ಸಹಾಯ ಮಾಡಿಕೊಂಡೇ ಬಂದಿದೆ. ಮುಂದೆ ಮಾಡಿ ಬಂದಿರೋ ವಿಚಾರ ಇಷ್ಟೇ, ನಾವು ಚಿತ್ರರಂಗ
ಬೆಂಗಳೂರು ಅಂದ್ಕೊಂಡು ಯಾವ ಥರ ಸಿಗ್ಗಿದ್ದಕ್ಕೆ ಗೆಲ್ಲಿಸ್ಬೇಕು, ಯಾವುದೋ ರೂಪುರೇಷೆ ಮಾಡಬೇಕು, ಯಾವ ಥರ ನಾವು ಹೋಗ್ಬೇಕು. ಫಿಲಮ್ ಇಂಡಸ್ಟ್ರಿ ಪ್ಲೇಯಿಂಗ್ ಎ ಡಾಮಿನೆಂಟ್ ರೋಲ್ ಇನ್ ದಿ ಇಂಡಸ್ಟ್ರಿ. ಪೊಲಿಟಿಕಲ್ ಆದರೆ ರಾಜಕೀಯ ಸಿನಿಮಾನೇ ಇರೋದು. ಸಿನಿಮಾ ರಂಗ ಮನಸ್ಸು ಮಾಡಿದ ಏನು ಬೇಕಾದ್ರೆ ಮಾಡಬಲ್ಲೆ ಅಂತ ಡಾಕ್ಟರ್ ರಾಜಕಾಲದ ಕಾಲನ್ನು ತೋರಿಸ್ಕೊಟ್ಟಿದ್ದೀವಿ, ಅದನ್ನು ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ದಯವಿಟ್ಟು ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ನಮ್ಮದೇ ಆದ ಮೀಟಿಂಗ್ ಕರಿತೀವಿ, ನಮ್ಮದೇ ಆದ ರೂಪದಲ್ಲಿ ಚರ್ಚೆ ಮಾಡ್ತೀವಿ. ನಾವೆಲ್ಲ ಅಂಗಸಂಸ್ಥೆ ಕಲಿಸಿ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ಹೆಂಗೆ ಗೆಲ್ಲಿಸ್ಬೇಕು. ಜೂನ್ 4 ಪಾರ್ಲಿಮೆಂಟ್ ಯಾವ ಥರ ಕಳಿಸ್ಬೇಕು ಅದು ಕಳಿಸ್ತೀವಿ, ಅವ್ರು ಜಯ ಬೇರೆ ಬಾರಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಾವು ಸುಮ್ಮನೆ ಚರ್ಚೆ ಮಾಡಿಕೊಂಡು ಯಾವುದಾದ್ರು ವಿಚಾರ ಹೇಳೋಕ್ಕೆ ಇಷ್ಟಪಡಲ್ಲ ಸರ್. ಮಧು ಬಂಗಾರಪ್ಪರು ಕೂಲಂಕುಷವಾಗಿ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ.